ಮಳೆಯಲ್ಲಿ ಗುಬ್ಬಚ್ಚಿ ಮರಿಗಳಿಗೆ ಸಹಾಯ ಮಾಡಿದ ಚಿಚು ಅಯ್ಯೋ ಇಷ್ಟ್ ಬೇಗ ನಾಲ್ಕು ಗಂಟೆ ಆಯ್ತಾ ಬುಜ್ಜಿ ಚಿನ್ನಿ ಇಬ್ರು ಬರೋ ಸಮಯನೂ ಆಯ್ತು ಹ್ಮ್ ಬಂದ ತಕ್ಷಣ ಏನಾದರೂ ಬೇಕು ಅಂತ ಜಗಳ ಮಾಡ್ತಾರೆ ಅದಕ್ಕೆ ಇವಾಗ್ಲೇ ಏನಾದರೂ ಅವರಿಗೋಸ್ಕರ ಮಾಡಲೇಬೇಕು ಹ್ಞೂ ಬುಜ್ಜಿ ಮೊನ್ನೆ ಕ್ಯಾರೆಟ್ ಹಲ್ವಾ ಬೇಕು ಅಂತ ಕೇಳಿದ್ಲಲ್ವಾ ಸರಿ ಇವಾಗ ಅದನ್ನೇ ಮಾಡ್ತೀನಿ ಹಾಗಂತ ಟುನಿ ಗುಬ್ಬಚ್ಚಿ ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ಕಿಚನ್ ಒಳಗಡೆ ಹೋಗಿ ನೋಡಿದ್ರಿ ಅಲ್ಲಿ ಕ್ಯಾರೆಟ್ ಹಲ್ವಾ ಮಾಡಕ್ಕೆ ಕ್ಯಾರೆಟೇ ಇಲ್ಲ ಅಯ್ಯಯ್ಯೋ ಕ್ಯಾರೆಟೇ ಇಲ್ವೇ ಬುಜ್ಜಿ ಬರಕ್ಕೆ ಇನ್ ಹೇಗೋ ಸ್ವಲ್ಪ ಹೊತ್ತಾದರೂ ಆಗುತ್ತೆ ಅಲ್ವಾ ಅಷ್ಟೊಳಗೆ ಮಾರ್ಕೆಟ್ಗೆ ಹೋಗಿ ನಾನು ಕ್ಯಾರೆಟ್ನ ಬಂದ್ ಮಾಡಿರ್ತೀನಿ ಹಾಗಂತ ಟುನಿಗು ಬಚ್ಚಿ ಕ್ಯಾರೆಟ್ ತಗೊಂಡ್ಬರೋದಕ್ಕೋಸ್ಕರ ಮಾರ್ಕೆಟ್ಗೆ ಹೋದ್ಲು ಅಲ್ಲಿ ಗರ್ಭಿಣಿಯಾಗಿದ್ದ ಚಿಚೋಕಾಗಿ ತರ್ಕಾರಿ ವ್ಯಾಪಾರ ಮಾಡ್ತಿತ್ತು ಆ ಈ ಕ್ಯಾರೆಟ್ ಎಷ್ಟು ಚಿಚೋ ಆ ಕೆಜಿ ಐವತ್ತು ರೂಪಾಯಿ ಹೌದಾ ಹಾಗಾದ್ರೆ ಎರಡು ಕೆಜಿ ಕೊಡು ಸರಿ ನಿನ್ನ ಆರೋಗ್ಯ ಹೇಗಿದೆ ಇವಾಗ ಟ್ಯಾಬ್ಲೆಟ್ ಎಲ್ಲ ಸರಿಯಾದ ಸಮಯಕ್ಕೆ ಹಾಕೊಳ್ತಿದ್ಯಾ ಆದರೆ ಈ ಟೈಮಲ್ಲಿ ನೀನು ರೆಸ್ಟ್ ತೊಗೊಳೋದನ್ನು ಬಿಟ್ಬಿಟ್ಟು ಯಾಕೆ ಕೆಲಸಕ್ಕೆ ಬಂದಿದ್ಯಾ ಹ್ಞೂ ಏನು ಮಾಡೋದು ನಾಳೆ ಮಕ್ಕಳು ಹುಟ್ಟಿದ್ರೆ ಅವರನ್ನು ನೋಡ್ಕೊಳ್ಳೋಕ್ಕೆ ಹಣ ಬೇಕೋ ಅಲ್ವಾ ಅದಕ್ಕೆ ಈ ಕೆಲಸ ನಾನು ಮಾಡಲೇಬೇಕು ಹಾಗೆ ಚಿಚುಕಾಗೆ ಮಾತಾಡ್ತಾ ಇದ್ದಾಗಲೇ ಅದಕ್ಕೆ ನೋವು ಶುರುವಾಯಿತು ಅಯ್ಯಯ್ಯೋ ಚಿಚು ಬಾ ಬೇಗ ಹಾಸ್ಪಿಟ್ಲಿಗೆ ಹೋಗೋಣ ಹಾಗೆ ಟುನಿಗುಬ್ಬಚ್ಚಿ ಚಿಚುಕಾಗೆ ನಾ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಯ್ತು ಅಲ್ಲಿ ಚೋಟುಗಿಳಿ ಡಾಕ್ಟರ್ ಇತ್ತು ಡಾಕ್ಟರ್ ಡಾಕ್ಟರ್ ನಮ್ ಚಿಚುಗೆ ನೋವು ಶುರುವಾಗಿದೆ ಸರಿ ಸರಿ ನಾನು ಎಲ್ಲ ನೋಡ್ಕೊಳ್ತೀನಿ ನೀವು ಇಲ್ಲೇ ಇರಿ ಹಾಗೆ ಚೋಟುಗಿಳಿ ಚಿಚುಕಾಗಿನ ಆಪರೇಷನ್ ಥಿಯೇಟ್ರೊಳಗಡೆ ಕರ್ಕೊಂಡು ಹೋಯಿತು ಚಿಚುಕಾಗಿಗೆ ಒಂದ್ ಮಗುನು ಹುಟ್ಟಿತೋ ತುನಿ ಸಮಯಕ್ಕೆ ಸರಿಯಾಗಿ ಚಿಚುನ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದೀಯಾ ಇಲ್ಲಾಂದ್ರೆ ಅವರಿಬ್ರು ಪ್ರಾಣಕ್ಕೂ ಅಪಾಯ ಆಗ್ತಿತ್ತು ತುನಿ ಚೋಟು ನಿಮ್ಮಿಬ್ರಿಂದಾನೆ ನಾನು ಜೀವಂತವಾಗಿರೋದು ನೀವು ಇಲ್ಲ ಅಂದಿದ್ರೆ ನಾನು ಏನಾಗ್ತಿದ್ನೋ ಏನೋ ಈ ಋಣನ ನಾನು ಯಾವಾಗ್ಲೂ ಮರೆಯೋದೇ ಇಲ್ಲ ಅರೇ ಚಿಚು ತುಂಬಾ ದೊಡ್ಡ ದೊಡ್ಡ ಮಾತೆಲ್ಲ ಮಾತಾಡಬಾರ್ದು ನೀನು ಸ್ವಲ್ಪ ವಿಶ್ರಾಂತಿ ತಗೋ ಆ ಚೋಟು ನನ್ನ ಮನೆಗೆ ಹೋಗ್ಬೇಕು ಮನೆಗೆ ಮಕ್ಕಳು ಬಂದಿರ್ತಾರೆ ನನ್ನ ಮನೇಲಿಲ್ಲ ಅಂದ್ರೆ ಅವ್ರ ಏನಾಯ್ತೋ ಅಂತ ಹೆದರ್ಬಿಡ್ತಾರೆ ಹಾಗಂತ ಟುನಿಗುಬ್ಬಚ್ಚಿ ಮನೆಗೆ ಹೋಯ್ತು ಅಲ್ಲಿ ಚಿನ್ನಿ ಹಾಗೂ ಬುಜ್ಜಿ ಇಬ್ರು ಕೂಡ ಮನೆ ಹೊರಗಡೆ ಕತ್ಲಾಗಿದ್ರು ಕೂಡ ಅಮ್ಮನಿಗೋಸ್ಕರ ಕಾಯ್ತಿದ್ರು ಅಕ್ಕಾ ಅಮ್ಮ ಬಂದಾಯ್ತು ಹ್ಮ್ ಕ್ಷಮಿಸಿ ಮಕ್ಳೇ ಒಂದು ಮುಖ್ಯವಾದ ಕೆಲಸ ಇತ್ತು ಅದಕ್ಕೆ ಹೊರಗಡೆ ಹೋಗಿದ್ದೆ ಪಾಪ ಕತ್ಲಲ್ಲಿ ಇಬ್ಬರೇ ಕೂತ್ಕೊಂಡಿದ್ರಾ ನಿಮಗಿವಾಗ ತುಂಬ ಹಸುವಾಗ್ತಿರ್ಬೋದಲ್ಲ ಹ್ಮ್ ಅದೇನಿಲ್ಲ ಅಮ್ಮ ನಾವಿಬ್ರು ಚೆನ್ನಾಗಿದ್ದೀವಿ ಸರಿ ಸರಿ ಬನ್ನಿ ನಿಮಗೋಸ್ಕರ ಬಿಸಿಯಾದ ಕ್ಯಾರೆಟ್ ಹಲ್ವಾ ಮಾಡಿಕೊಡ್ತೀನಿ ಹಾಗಂತ ಟುನಿ ಗುಬ್ಬಚ್ಚಿ ಬುಜ್ಜಿ ಹಾಗೂ ಚಿನ್ನಿಗೆ ಕ್ಯಾರೆಟ್ ಹಲ್ವಾನ ಮಾಡಿಕೊಟ್ಲು ಹ್ಮ್ ಅಮ್ಮ ಕ್ಯಾರೆಟ್ ಹಲ್ವಾ ಅದ್ಭುತವಾಗಿದೆ ಹೌದಮ್ಮ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ ಹಾಗೆ ಅವರೆಲ್ಲರೂ ಸೇರಿ ಊಟ ಮಾಡಿ ನಿದ್ದೆ ಮಾಡಿದ್ರು ಆಮೇಲೆ ಮರುದಿನ ಟುನಿಗುಬ್ಬಚ್ಚಿ ಚಿಚುಕಾಗಿನ ನೋಡೋದಕ್ಕೋಸ್ಕರ ಹಾಸ್ಪಿಟಲ್ಗೆ ಹೋಯ್ತು ಚಿಚು ನಿನ್ ಆರೋಗ್ಯ ಹೇಗಿದೆ ಮಗು ಹೇಗಿದ್ದಾನೆ ನಾವು ಚೆನ್ನಾಗಿದ್ದೀವಿ ಟುನಿ ಇಲ್ ನೋಡು ನಾವು ಮನೆಗೆ ಹೋಗ್ತಾ ಇದ್ದೀವಿ ಹ್ಮ್ ಸರಿ ಈ ಹಣ್ಣನ್ನ ಇಟ್ಕೊ ಹಾಗೇನೆ ಈ ಧಾನ್ಯನ ಇಟ್ಕೊ ಆಮೇಲೆ ನಿನ್ನ ಹತ್ರ ತುಂಬಾ ಇದೆ ತೇನೆ ಹಾ ಇದೇ ಸರಿ ಹಾಗಾದ್ರೆ ಇದನ್ನೆಲ್ಲ ಯೂಸ್ ಒಂದು ತಿಂಗಳಿಗೆ ಹೊರಗಡೆ ಎಲ್ಲೋ ಕೆಲಸಕ್ಕೆ ಹೋಗ್ಬೇಕಾಗಿರೋದಿಲ್ಲ ಆ ಸ್ವಲ್ಪನಾದ್ರೂ ವಿಶ್ರಾಂತಿ ತಗೋ ಸರಿನಾ ನಿನ್ನ ಆರೋಗ್ಯ ಚೆನ್ನಾಗಿದ್ರೇನೆ ಮಗು ಆರೋಗ್ಯನೂ ಚೆನ್ನಾಗಿರೋದು ತುನಿ ನೀನು ನಿಜವಾಗ್ಲೂ ತುಂಬಾನೇ ಒಳ್ಳೆಯವಳು ಹ್ಮ್ ಸರಿ ಕತ್ಲಾಗಷ್ಟಲ್ಲಿ ಮನೆಗೆ ಹೋಗಿ ಆಮೇಲೆ ಚಿಚಕಾಗೆ ತನ್ನ ಮಗುನ ಕರ್ಕೊಂಡು ಮನೆಗೆ ಹೋಯ್ತು ತುನಿ ಕೂಡ ಅಲ್ಲಿಂದ ಅವಳ ಮನೆಗೆ ಹೀಗೆ ದಿನಗಳು ಹೋಗ್ತಾ ಇತ್ತು ಒಂದಿನ ಜೋರಾಗಿ ಮಳೆ ಸುರಿಯೋಕೆ ಶುರುವಾಯ್ತು ಆ ಮಳೆ ನೀರು ಪ್ರವಾಹವಾಗಿ ಬದಲಾಗಿ ಊರೊಳಗಡೆ ಬಂತು ಅಮ್ಮ ಮಳೆ ನೀರೆಲ್ಲ ಮನೆಯೊಳಗಡೆ ಬರ್ತಾ ಇದೆ ಏನು ಮಾಡೋದಮ್ಮ ಹೌದಮ್ಮ ಇವಾಗ ಏನು ಮಾಡೋದು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಅಮ್ಮ ನಾವು ಇಲ್ಲೇ ಇದ್ರೆ ಖಂಡಿತ ಸತ್ತೋಗ್ತೀವಮ್ಮ ಹೌದು ಹೌದು ಬನ್ನಿ ಬೇಗ ಹೊರಗಡೆ ಹೋಗೋಣ ಹಾಗೆ ತುನಿಗುಬ್ಬಚ್ಚಿ ಮಕ್ಕಳನ್ನು ಕರ್ಕೊಂಡು ಹೊರಗಡೆ ಹೋದ್ಲು ಹಾಗೆ ಅವರು ಹೊರಗಡೆ ಹೋದಾಗ ಅವರ ಮನೆ ನೀರಿನಲ್ಲಿ ಬಿದ್ದು ಹೊಡ್ಕೊಂಡು ಹೋಗ್ತಾ ಇತ್ತು ಅಮ್ಮ ನಮ್ಮ ಮನೆ ನೀರಲ್ಲಿ ಹೊಡ್ಕೊಂಡು ಹೋಗ್ತಾ ಇದೆ ಇವಾಗ ಈ ಮಳೆಯಲ್ಲಿ ನಾವು ಎಲ್ಲಮ್ಮ ಹೋಗೋಕ್ಕಾಗುತ್ತೆ ಅಮ್ಮ ನನಗೆ ತುಂಬ ಇದೆ ಅಮ್ಮ ಅಯ್ಯಯ್ಯೋ ಮೊದಲು ಬನ್ನಿ ಒಂದು ಮರ ಕೆಳಗಡೆ ಹೋಗೋಣ ಆವಾಗ ಬುಜ್ಜಿ ಜಿನಿ ಇಬ್ಬರು ಒದ್ದೆ ಹಾಕ್ತಾ ಇದ್ದಾಗ ಯಾರೋ ಒಂದು ಎಲೆನ ಅರ್ಧ ಹಿಡಿದ್ರು ಯಾರು ಅಂತ ನೋಡಿದ್ರೆ ಅದು ಬೇರೆ ಯಾರೂ ಅಲ್ಲ ಚಿಚು ಕಾಗೆ ಚಿಚು ನೀನಾ ಹೌದು ನಾನೇ ಪಾಪ ಮಕ್ಕಳು ಮಳೆಯಲ್ಲಿ ಒದ್ದೆ ಹಾಕ್ತಿದ್ದಾರೆ ಯಾರೋ ಆಲಸಿ ಮಾಡಿಬಿಡಿ ಬನ್ನಿ ಬನ್ನಿ ನನ್ನ ಜೊತೆ ಬೇಗ ನನ್ನ ಮನೆಗೆ ಹೋಗೋಣ ಅಯ್ಯೋ ಚಿಚ್ಚು ನಿನಗೆ ಯಾಕೆ ಕಷ್ಟ ಈ ಮಳೆ ಬೇರೆ ಯಾವ ನಿಲ್ಲುತ್ತೋ ಏನೋ ಹ್ಞೂ ನನಗೆ ಯಾವುದೇ ಕಷ್ಟನೂ ಇಲ್ಲ ಈ ಮಳೆ ಕಡಿಮೆ ಆಗೋ ತನಕ ನೀವೆಲ್ಲರೂ ನನ್ನ ಮನೆಯಲ್ಲೇ ಇರ್ಬೋದು ನಾನು ಇವತ್ತು ಬದುಕಿದ್ದೀನಿ ಅಂದರೆ ಅದಕ್ಕೆ ನೀನೇ ಅಲ್ವ ಕಾರಣ ಆ ದಿನ ನೀನು ಸಹಾಯ ಮಾಡಿದ್ರಿಂದಾನೆ ಇವತ್ತು ನೀವೆಲ್ಲರೂ ಇಷ್ಟು ಕಷ್ಟಪಟ್ಟ ಇರುವಾಗ ಹಾಗೆಯೇ ನೋಡಿಬಿಟ್ಟು ನನ್ನಿಂದ ಇರೋಕ್ಕಾಗುತ್ತಾ ಬನ್ನಿ ಎಲ್ಲರೂ ಮನೆಗೆ ಹೋಗೋಣ ಹಾಗೆ ಚಿಚಕಾಗೆ ಗುಜ್ಜಿ ಚಿನ್ನಿಗು ಚಿನ್ನಿಗುಬ್ಬಚ್ಚಿನ ತುನಿಗೂ ಗುಬ್ಬಚ್ಚಿನ ಎಲ್ಲ ಅದರ ಮನೆಗೆ ಕರ್ಕೊಂಡೋಗಿ ಅವ್ರಿಗೆ ಅಲ್ಲಿ ಆಶ್ರಯ ಕೊಟ್ಟಿತ್ತು ತುನಿಗುಬ್ಬಚ್ಚಿಯ ಸಗಣಿ ಮನೆ ತುನಿಗುಬ್ಬಚ್ಚಿ ತುಂಬಾನೇ ಬಡವಳು ಪಾಪ ಅವಳು ಸಂಪಾತೆ ಮಾಡೋ ಹಣ ಎಲ್ಲಾ ಮಗಳು ಓದಿಗೆನೆ ಖರ್ಚಾಗ್ತಿತ್ತು ಬುಜ್ಜಿ ಈ ರಾತ್ರಿ ಸಮಯದಲ್ಲಿ ನಿದ್ದೆ ಮಾಡದೆ ಏನಮ್ಮ ಮಾಡ್ತಿದೀಯಾ ಹ್ಮ್ ಅಮ್ಮ ನನಗ್ಯಾಕೋ ಯಾಕೋ ಬರ್ತಾ ಇಲ್ಲಮ್ಮ ಅಯ್ಯೋ ಯಾಕಮ್ಮ ನೀನೇ ನೋಡಮ್ಮ ನಮ್ ಮನೆ ಹೇಗಿದೆ ಅಂತ ಯಾವಾಗ ಬಿದ್ದೋಗುತ್ತಾ ಅಂತ ಭಯ ಆಗ್ತಾ ಇದೆ ಎಲ್ ನೋಡಿದ್ರು ಓಟೆ ಓಟೇನೆ ಇದೆ ಅಲ್ಲಿ ನೋಡು ಅಲ್ಲಿ ಬಾಗ್ಲೇ ಇಲ್ವಲ್ಲ ಅಲ್ಲಿ ನಿನ್ ಸೀರೆನ ಅಡ್ಡ ಹಾಕಿದೀಯಾ ಅಷ್ಟೇ ನನಗ್ಯಾಕೋ ಆ ಓಟೆ ಒಳಗಡೆಯಿಂದ ಯಾವಾಗ ಹುಳ ಏನಾದ್ರೂ ಬರುತ್ತೋ ಅಂತ ತುಂಬಾ ಭಯ ಆಗ್ತಾ ಇದೆ ಅಯ್ಯಯ್ಯೋ ಬುಜ್ಜಿ ನನ್ನಿಂದ ನೀನು ತುಂಬಾನೇ ಕಷ್ಟಪಡ್ತಾ ಇದೀಯ ಹ್ಮ್ ಅಯ್ಯೋ ಅಮ್ಮ ನೀನೇನ್ ಮಾಡ್ದೆ ನನ್ನ ಜೊತೆ ನೀನು ಇರೋದ್ರಿಂದ ತಾನೆ ನಿನಗೆ ಇಷ್ಟೆಲ್ಲ ಕಷ್ಟ ಬರ್ತಿದೆ ನಿನ್ನ ತಂದೆ ಜೊತೆ ನೀನು ಹೋಗಿದ್ರು ಕೂಡ ಚೆನ್ನಾಗಿರ್ತಿತ್ತು ಅಲ್ವಾ ಹ್ಮ್ ನಾನು ಅಪ್ಪನ ಜೊತೆ ಹೇಗಮ್ಮ ಹೋಗೋದು ಅವರು ಬೇರೆ ಮದುವೆ ಮಾಡ್ಕೊಂಡು ಹೋದ್ರಲ್ಲ ನಿನಗೆ ಎಷ್ಟು ಕಷ್ಟ ಕೊಟ್ಟಿದ್ದಾರೆ ನಿನಗೆ ಏನೆಲ್ಲ ಹಿಂಸೆ ಕೊಟ್ಟಿದ್ದಾರೆ ಅಂತವ್ರ ಜೊತೆ ನಾನು ಹೇಗಮ್ಮ ಹೋಗಕ್ಕಾಗುತ್ತೆ ಬುಜ್ಜಿ ನೀನು ತುಂಬ ಒಳ್ಳೆಯವಳಮ್ಮ ಆದರೆ ನನ್ನಿಂದಾನೇ ನಿನಗೆ ಏನು ಮಾಡೋಕ್ಕಾಗ್ತಾ ಇಲ್ಲ ನಾನು ಸಂಪಾದನೆ ಮಾಡೋ ಹಣದಲ್ಲಿ ನಿನ್ನನ್ನು ಓದಿಸ್ತಾ ಇದ್ದೀನಿ ಅಡವಿ ಇರೋದ್ರಿಂದ ಏನಾದರೂ ಆಹಾರ ತಗೊಂಡ್ಬಂದು ನೀನು ಹೊಟ್ಟೆ ಕೊಡ್ತಾ ಇದ್ದೀನಿ ಅದನ್ ಬಿಟ್ಟು ನಿನಗೋಸ್ಕರ ನನ್ನಿಂದ ಏನೂ ಮಾಡ್ಲಿಕ್ಕೇನೋ ಆಗ್ತಾ ಇಲ್ಲಮ್ಮ ಅಮ್ಮ ಹೇಗೂ ನನ್ನ ಪರೀಕ್ಷೆ ಎಲ್ಲ ಮುಗೀತಾ ಬರ್ತಾ ಇದೆ ಇನ್ನೊಂದು ಎರಡು ದಿನದಲ್ಲಿ ನನಗೆ ಸ್ಕೂಲಿಗೆ ರಜೆ ಕೊಡ್ತಾರೆ ಆವಾಗ ನಾನು ಆ ಸಮಯನ ವೇಸ್ಟ್ ಮಾಡದೆ ನನಗಿಂತ ಇರೋ ಚಿಕ್ಕ ಮಗಳಿಗೆ ಟ್ಯೂಷನ್ ತೆಗಿತೀನಿ ಆವಾಗ ಸ್ವಲ್ಪ ಹಣ ಸಿಗುತ್ತೆ ಅದರಲ್ಲಿ ಮನೆನ ಸರಿ ಮಾಡ್ಕೋಬಹುದು ಹಾಗೆ ಟುನಿ ಗುಬ್ಬಚ್ಚಿ ಬುಜ್ಜಿ ಗುಬ್ಬಚ್ಚಿ ಬೇಜಾರ್ ಮಾಡ್ಕೊಂಡೇ ಮಲಗಿದ್ರು ಮರುದಿನ ಬುಜ್ಜಿ ಸ್ಕೂಲಿಗೆ ಹೋದ್ಲು ಏನು ಬನ್ನು ಇವತ್ತು ಸ್ಕೂಲಿಗೆ ನಿಮ್ಮ ಅಮ್ಮ ಬಂದಿದ್ದಾರೆ ಇವತ್ತು ನನಗೆ ಹುಟ್ಟಿದ್ದಬ್ಬಾ ಅದಕ್ಕೆ ಹುಟ್ಟಿದ್ದಬ್ಬ ಫಂಕ್ಷನ್ಗೆ ಟೀಚರ್ಸ್ನ ಕರೆಯೋದಕ್ಕೋಸ್ಕರನೇ ಅಮ್ಮ ಬಂದಿದ್ರು ಹ್ಞೂ ಓಹೋ ಹೌದಾ ಅಮ್ಮ ಇವಳೆ ಅಮ್ಮ ನಾನು ಗೆಳತಿ ಬುಜ್ಜಿ ಗುಬ್ಬಚ್ಚಿ ಓಹೋ ಹೌದಾ ಅಮ್ಮ ಬುಜ್ಜಿ ಹಾ ನಾನು ಚೆನ್ನಾಗಿದ್ದೀನಿ ಆಂಟಿ ಸರಿ ಬಾ ಆ ಎಲ್ಲಿಗ ಆಂಟಿ ನಿನ್ನನ್ನು ನಿಮ್ಮಮ್ಮನ ಬನ್ನು ಹುಟ್ಟಿದ್ದ ಹಬ್ಬಕ್ಕೆ ಮನೆಗೆ ಕರಿಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನೀನು ಕೂಡ ಬಂದರೆ ನಿಮ್ಮಮ್ಮನ ನಿನ್ನನ್ನು ಇಬ್ಬರನ್ನು ಕರಿತೀನಿ ಅರೆ ಪರವಾಗಿಲ್ಲ ಆಂಟಿ ನಾನೇ ಹೋಗಿ ನಮ್ಮಮ್ಮನ ಹತ್ರ ಹೇಳ್ತೀನಿ ಅರೆ ನೀನು ಹೇಳಿದ್ರೆ ಚೆನ್ನಾಗಿರಲ್ಲಮ್ಮ ಮೊದಲು ನಾನು ಬನ್ನು ಇಬ್ಬರು ಬಂದು ನಿಮ್ಮಮ್ಮನ ಕರೆಯೋದೇ ಕರೆಕ್ಟು ಏನು ಮಾಡೋಕ್ಕಾಗದೆ ಬುಜ್ಜಿಗುಬ್ಬಜ್ಜಿ ಬನ್ನು ನಾ ಚಿಚ್ಚಾಗೇನ ಇಬ್ಬರನ್ನ ಮನೆಗೆ ಕರ್ಕೊಂಡು ಹೋದ್ಲು ಆಂಟಿ ಇದೇ ನಮ್ಮನೆ ಏನೋ ಇದು ನಿನ್ ಮನೇನಾ ಹಾಗಂತ ಆ ಮನೇನ ನೋಡಿ ಅವಳು ಆಶ್ಚರ್ಯಪಟ್ಲು ಇವ್ರೆ ಆಂಟಿ ನಮ್ಮಮ್ಮ ನಮ್ಮಮ್ಮನ ಹೆಸರು ಟುನಿ ಏನಿದು ನಿಮ್ಮನೆ ಹೀಗಿದೆ ನಿಮ್ಮನೇನ ನೋಡಿದ್ರೇನೆ ಯಾಕೋ ಭಯ ಆಗ್ತಿದೆ ಎಲ್ಲಿ ನೋಡಿದ್ರೂ ಓಟೆ ಓಟೆನೇ ಇದೆ ಮನೆಗೆ ಒಂದು ಬಾಗ್ಲು ಕೂಡ ಇಲ್ಲ ಈ ಮನೆಯಲ್ಲಿ ನೀವಿಬ್ರು ಹೇಗಿದ್ದೀರಾ ಅದು ನಮ್ಗೆ ಅಭ್ಯಾಸ ಆಗಿದೆ ನೀವು ಬಂದಿದ್ಯಾಕೆ ಅಂತ ಇನ್ನೂ ಹೇಳಲಿಲ್ಲ ಏನೂ ಇಲ್ಲ ಗುಜ್ಜಿನ ಮನೆಗೆ ಕರ್ಕೊಂಡು ಬಂದು ಬಿಡಬೇಕು ಅಂತ ಬಂದಿದ್ದು ಅಷ್ಟೇ ಅರೇ ಆಂಟಿ ಬನ್ನು ಹುಟ್ಟಿದ್ದಬ್ಬಕ್ಕೆ ನಮ್ಮನ್ನ ಮನೆ ಕರಿಬೇಕು ಅಂತ ತಾನೇ ನೀವು ಬಂದಿದ್ದು ಅದನ್ ಬಿಟ್ಬಿಟ್ಟು ಅಮ್ಮನತ್ರ ಹತ್ರ ಬೇರೆನೆ ಹೇಳ್ತಿದ್ದೀರಾ ಅಂದ್ರೆ ಹುಟ್ಟಿದ್ದಬ್ಬಕ್ಕೆ ತುಂಬಾ ಶ್ರೀಮಂತ ಹೇಳರು ಬರ್ತಾರೆ ನೀವು ಅಲ್ಲಿಗೆ ಬಂದ್ರೆ ಚೆನ್ನಾಗಿರಲ್ಲ ಆ ಇನ್ನೊಂದಿನ ಬೇರೆ ಎಲ್ಲಿಗಾದ್ರೂ ನಿಮ್ಮಿಬ್ಬರನ್ನ ಕರಿತೀನಿ ಹಾಗಂತ ಹೇಳಿ ಬನ್ನನ ಕರ್ಕೊಂಡು ಚಿಚಿಕಾಗಿ ಅಲ್ಲಿಂದ ಹೋಯ್ತು ನೋಡಿದ್ಯಾ ಅಮ್ಮ ಆ ಬನ್ನಕ್ಕಾಗಿದೋ ಅಮ್ಮ ನಮ್ಮನ್ನ ಹೇಗ ಅಂತ ಹೌದ್ ಬುಜ್ಜಿ ಆದ್ರೆ ನಮ್ಮಿಂದ ಏನ್ ಮಾಡಕ್ಕಾಗುತ್ತೆ ಇಂಥವ್ರಿಗೆ ಆ ದೇವ್ರಿ ಪಾಠ ನೀನು ಒಳಗಡೆ ಹೋಗೋ ನಾನು ಅಡವಿಗೆ ಹೋಗಿ ಆಹಾರ ತಗೊಂಡ್ ಬರ್ತೀನಿ ಹಾಗೆ ತುನಿಗು ಆಹಾರ ಹುಡ್ಕೊಂಡು ಅಡವಿಗೆ ಹೋಯ್ತು ಅಲ್ಲೊಂದು ಹಸು ನೆಲದಲ್ಲಿ ಬಿದ್ದು ತುಂಬಾನೇ ಒದ್ದಾಡ್ತಾ ಇತ್ತು ಪಾಪ ಆ ಹಸುವಿನ ಬಾಯಲೆಲ್ಲ ನೊರೆ ಇತ್ತು ಅಯ್ಯಯ್ಯೋ ಈ ಹಸುಗೆ ಏನಾಯ್ತು ಒಂದ್ ವೇಳೆ ವಿಷ ಇರುವ ಏನಾದ್ರೂ ಎಲೆಗಳನ್ನ ತಿಂದಿರ್ಬೋದಾ ಹಾಗಂತ ಟೊನಿ ಸುತ್ತಮುತ್ತ ನೋಡದ್ಲೋ ಆವಾಗ ಆ ವಿಷವನ್ನು ಮುರಿಯುವ ಒಂದು ಎಲೆ ಕಾಣಿಸ್ತು ಈ ಎಲೆನ ಕೊಟ್ರೆ ವಿಷನು ಮುರಿಯುತ್ತೆ ಅಂತ ನಮ್ಮ ಅಜ್ಜಿ ಹೇಳಿದ್ರು ಹಾಗಂತ ಟೊನಿ ಆ ಎಲೆಗಳನ್ನ ಜಜ್ಜಿ ಅದರ ರಸನ ಆ ಹಸುವಿಗೆ ಕುಡಿಯ ಕೊಟ್ಲು ಸ್ವಲ್ಪ ಸಮಯದಲ್ಲಿ ಆ ಹಸು ಗುಣ ಆಯಿತು ಅದಕ್ಕೆ ಏನೂ ಆಗ್ಲಿಲ್ಲ ತುಂಬಾ ಸಂತೋಷವಾಗಿ ಗುಬ್ಬಚ್ಚಿಯ ಹತ್ರ ಹೋಗಿ ಅವಳನ್ನ ತಪ್ಪಿಕೊಳ್ತು ಈ ಕಾಲದಲ್ಲಿ ಮೂಗಜೀವಿಗಳು ತುಂಬಾ ನಿಯತ್ತಾಗಿ ಇದೆ ಹಾಗೆ ಟುನಿ ಮನೆಗೆ ಬೇಕಾಗಿರುವ ಆಹಾರ ತಗೊಂಡು ಹಾಗೇನೆ ಹಸುನ ಅವ್ಳ ಜೊತೆ ಕರ್ಕೊಂಡ್ ಹೋದ್ಲು ಹೇಳಿದ್ಲು ಆವಾಗ ಮರುದಿನ ಆ ಹಸು ಮನೆಯ ಮುಂದ್ಗಡೆ ಸಗಣಿ ಹಾಕ್ತು ಆ ಸಗಣಿ ಸ್ವಲ್ಪ ಸಮಯದಲ್ಲಿ ಕಬ್ಬಿಣದ ತರ ಗಟ್ಟಿಯಾಯ್ತು ಅಮ್ಮ ಇದು ಸಗಣಿ ತರ ಇಲ್ಲಮ್ಮ ಏನೋ ಕಬ್ಬಿಣ ತರ ಇದೆ ಹಾ ಅಡವೆಯಲ್ಲಿ ಹುಟ್ಟಿ ಬೆಳೆದ ಹಸುಗಳು ಹಾಕೋ ಸಗಣಿ ಈ ರೀತಿ ಇರುತ್ತೆ ಅಂತ ನಮ್ಮಜ್ಜಿ ಹೇಳಿದ್ದಾರೆ ಅಮ್ಮ ಇದನ್ನ ನೋಡ್ತಾ ಇರುವಾಗ ನನ್ಗೊಂದು ಆಲೋಚನೆ ಬರ್ತಿದೆ ಅಮ್ಮ ಈ ಸಗಣಿ ಒಣಗೋದ್ಕಿಂತ ಮುಂಚೆನೆ ಇದರಲ್ಲಿ ಮನೆ ಕಿಟಕಿ ಬಾಗಿಲು ಎಲ್ಲ ಮಾಡ್ಬೋದು ಹಾಗೇನೆ ಓಟೆಗಳು ಇರೋ ಜಾಗದಲ್ಲೆಲ್ಲ ಇದನ್ನ ಹಾಕಿ ಮುಚ್ಚಬಹುದು ಹಾಗೆ ಬುಜ್ಜಿಗೆ ಬಂದ ಆಲೋಚನೆಯಿಂದ ಅಲ್ಲಿರುವ ರಂಧ್ರಗಳನ್ನೆಲ್ಲ ಆ ಸಗಣಿನ ಹಾಕಿ ಮುಚ್ಚಿದ್ರು ಹಾಗೇನೆ ಅದರಿಂದ ಬಾಗಿಲು ಕಿಟಕಿ ಎಲ್ಲ ಮಾಡಿದ್ರು ಅಷ್ಟೇ ಇವಾಗ ಮನೆ ನೋಡೋಕೆ ತುಂಬಾನೇ ಸೂಪರ್ ಆಗಿತ್ತು ಗೋಮಾತ ನಿನ್ನಿಂದಾನೆ ನಮ್ಮನೆ ಇವಾಗ ಇಷ್ಟು ಅಂದವಾಗಿರೋದು ನಿನಗೆ ತುಂಬ ಧನ್ಯವಾದ ಆ ದಿನದಿಂದ ಬಚ್ಚಿ ಆ ಹಸುವಿನ ಹಾಲನ್ನ ಊರಲ್ಲೆಲ್ಲ ತಗೊಂಡು ಹೋಗಿ ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡಿ ಆ ಸಗಣಿ ಮನೆಯಲ್ಲಿ ಸಂತೋಷವಾಗಿದ್ರು